ನನ್ನ ಆತ್ಮೀಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ. ಅಡಿಕೆ ಪೂಜೆಯಲ್ಲಿ ಅಡಿಕೆಯ ಬಳಕೆಯ ಮಹತ್ವವನ್ನು ನೋಡೋಣ. ಹಿಂದೂ ಧರ್ಮದಲ್ಲಿ ಹಲವಾರು ಸಂಪ್ರದಾಯ ಕಟ್ಟುಪಾಡುಗಳನ್ನು ಅನುಸರಿಸಲಾಗುತ್ತದೆ. ಇದರಲ್ಲೊಂದಾಗ ಪೂಜೆಯಲ್ಲಿ ದೇವರಿಗೆ ಕೆಲವು ಕಾಣಿಕೆಗಳನ್ನು ಅರ್ಪಿಸುವುದು, ಪವಿತ್ರ ಮಂತ್ರಗಳನ್ನು ಪಠಿಸುವುದವು ಮೊದಲಾದವು ಸಾವಿರಾರು ವರ್ಷಗಳ ಸಂಪ್ರದಾಯವನ್ನು ಇನ್ನಷ್ಟು ಉಜ್ವಲಗೊಳಿಸುತ್ತವೆ. ದೇವರಿಗೆ ಕಾಣಿಕೆಯಾಗಿ ನಾವು ಹಲವು ವಸ್ತುಗಳನ್ನು ಅರ್ಪಿಸುತ್ತೇವೆ. ಇದರಿಂದ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಬಯಕೆಗಳು ಶೀಘ್ರವಾಗಿ ಪೂರ್ಣಗೊಳ್ಳುತ್ತವೆ ಎಂದು ನಾವು ನಂಬುತ್ತೇವೆ. ಉದಾಹರಣೆಗೆ ಹೆಣ್ಣು ದೇವರನ್ನು ಮತ್ತು ಹನುಮಂತ ದೇವರನ್ನು ಪ್ರಸನ್ನಗೊಳಿಸಲು ಕುಂಕುಮವನ್ನು ಬಳಸಲಾಗುತ್ತದೆ. ವಿಷ್ಣು ದೇವರಿಗೆ ಗಂಧದ ಲೇಪನ ಪ್ರಿಯವಾಗಿದೆ. ಶಿವನಿಗೆ ಬಿಳಿಯ ಹೂವುಗಳು ಇಷ್ಟ. ಆದರೆ ಶಿವನ ಅವತಾರವಾದ ಹನುಮಂತ ದೇವರಿಗೆ ಗಂಧವನ್ನು ಬಳಸಿದಂತೆ ಶಿವನಿಗೆ ಗಂಧವನ್ನು ಬಳಸಲಾಗದು. ಅಲ್ಲದೆ ಗಣೇಶನಿಗೆ ಎಂದಿಗೂ ತುಳಸಿಯ ಎಲೆಗಳನ್ನು ಅರ್ಪಿಸಬಾರದು. ಹೀಗೆ ಪ್ರತಿ ದೇವರಿಗೂ ಇಷ್ಟವಾಗಿರುವ ಅಥವಾ ಇಷ್ಟವಾಗದ ವಸ್ತುಗಳ ಹಿಂದೆ ಕೆಲವು ಕಥೆಗಳಿವೆ. ಹಿಂದೂ ಸಂಪ್ರದಾಯದಲ್ಲಿ ಅಡಿಕೆಗೂ ಪವಿತ್ರವಾದ ಸ್ಥಾನವಿದ್ದು ಇದರಿಂದ ಪೂಜಾಸ್ಥಳದ ಪರಿಸರವನ್ನು ಸ್ವಚ್ಛಗೊಳಿಸುತ್ತದೆ ಹಾಗೂ ಭಕ್ತರು ಹೆಚ್ಚಿನ ಶ್ರದ್ಧೆಯಿಂದ ದೇವರನ್ನು ಆರಾಧಿಸಲು ಸಾಧ್ಯವಾಗುತ್ತದೆ. ಅಡಿಕೆಯ ಬಳಕೆಯಿಂದ ನಿತ್ಯ ಜೀವನದಲ್ಲಿ ಎದುರಾಗುವ ಕೆಲವಾರು ತೊಂದರೆಗಳನ್ನು ಹೇಗೆ ನಿವಾರಿಸಬಹುದು ಎಂಬುದನ್ನು ನೋಡೋಣ. ಮೊದಲನೆಯದಾಗಿ, ಗಣೇಶನನ್ನು ಆರಾಧಿಸುವ ವೇಳೆ ಅಡಿಕೆಯೊಂದನ್ನು ಹಳದಿ ಬಟ್ಟೆಯಲ್ಲಿ ಇರಿಸಿ ದೇವರ ಮುಂದಿರಿಸಬೇಕು. ಜೊತೆಗೆ ಕುಂಕುಮ, ಅರಿಶಿನ ಮತ್ತು ಅಕ್ಕಿಯನ್ನು ಅರ್ಪಿಸುತ್ತಾ ಲಕ್ಷ್ಮೀ ದೇವಿಯನ್ನು ಸ್ತುತಿಸುವ ಮಂತ್ರವನ್ನು ಪಠಿಸಿ ಈ ಪೂಜೆಯನ್ನು ಯಾವುದಾದರೂ ಶುಭ ಮುಹೂರ್ತದ ಸಮಯದಲ್ಲಿ ಅನುಸರಿಸಬೇಕು. ನೆನಪಿಡಿ, ಗಣೇಶನಿಗೆ ಎಂದೂ ತುಳಸಿಯನ್ನು ಅರ್ಪಿಸಬೇಡಿ. ಗಣೇಶ ಹಾಗೂ ದೇವಭೈರವನ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಬಳಸದಿರಿ. ಗಣೇಶನು ತುಳಸಿಯನ್ನು ಶಪಿಸಿದ್ದು ತನ್ನ ಪೂಜೆಗೆ ಎಂದಿಗೂ ಆಕೆಯನ್ನು ಆಮಂತ್ರಿಸದ ಕಾರಣ ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಇರಿಸುವ ಮೂಲಕ ಗಣೇಶನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಎರಡನೆಯದಾಗಿ, ಕೆಂಪು ಬಟ್ಟೆಯೊಂದರಲ್ಲಿ ಶ್ರೀಯಂತ್ರವೊಂದನ್ನು ಬರೆಯಿರಿ. ಇದರ ನಡುವೆ ಅಡಿಕೆಯೊಂದನ್ನು ಇರಿಸಿ. ಇದರಿಂದ ಗಣೇಶ ದೇವರ ಅನುಗ್ರಹ ಪಡೆಯಲು ಸಾಧ್ಯವಾಗುತ್ತದೆ. ನಿಮ್ಮ ಆದಾಯದ ಆಗಮನಕ್ಕೆ ಅಡ್ಡಿಯಾಗುವ ವಿಘ್ನಗಳನ್ನು ವಿನಾಯಕ ನಿವಾರಿಸುತ್ತಾನೆ. ಒಂದು ಬೆಳ್ಳಿಯ ಚಿಕ್ಕ ಪಾತ್ರೆಯಲ್ಲಿ ಅಡಿಕೆಯೊಂದನ್ನು ಇರಿಸಿ ಮನೆಯ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಇರಿಸಿ. ಈ ಪಾತ್ರೆಗೆ ನಿತ್ಯವೂ ಪೂಜೆ ಸಲ್ಲಿಸುವ ಮೂಲಕ ಮನೆಯಲ್ಲಿ ಶಾಂತಿ ಹಾಗೂ ಸಾಮರಸ್ಯ ನೆಲೆಸಿರುತ್ತದೆ. ಇನ್ನು ಮಂತ್ರ ಪಠಣದ ಸಮಯದಲ್ಲಿ ಅಡಿಕೆಯನ್ನು ಎದುರಿಗೆ ಇರಿಸಿದರೆ ಇದು ಹಣಕಾಸಿನ ತೊಂದರೆ ಇಲ್ಲವಾಗುತ್ತದೆ. ನೆನಪಿಡಿ, ಒಂದು ವೇಳೆ ಮಂತ್ರ ಪಠಿಸುವವರ ಬಾಯಿಯಿಂದ ದುರ್ವಾಸನೆ ಬರುತ್ತಿದ್ದರೆ ಈ ಮಂತ್ರಗಳು ಅಪವಿತ್ರವೆಂದು ಭಾವಿಸಲಾಗುತ್ತದೆ. ಅಲ್ಲದೆ ಪೂಜೆ ಸಲ್ಲಿಸುವವರ ಕೂದಲು ಸಹ ತೊಳೆದು ಸ್ವಚ್ಛಪಡಿಸಿಕೊಂಡಿರಬೇಕು. ದುರ್ವಾಸನೆ ಸೂಸುವ ಬಾಯಿ ಹಾಗೂ ಕೂದಲಿನಿಂದ ಸಲ್ಲಿಸುವ ಪೂಜೆ ಯಾವತ್ತೂ ದೇವರಿಗೆ ಸಮರ್ಪಕವಾಗುವುದಿಲ್ಲ ಎಂದು ಪಂಡಿತರು ತಿಳಿಸುತ್ತಾರೆ. ತಾಮ್ರದ ಪಾತ್ರೆಯೊಂದರಲ್ಲಿ ನೀರು ತುಂಬಿಸಿ ಇದರಲ್ಲಿ ಕೊಂಚ ಹಣ ಮತ್ತು ಅಡಿಕೆಯೊಂದನ್ನು ಇರಿಸಿ ಇದನ್ನು ದೇವಸ್ಥಾನದಲ್ಲಿ ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿದರೆ ಇದರಿಂದ ಬಹುಕಾಲದ ಬಯಕೆ ಈಡೇರುತ್ತದೆ. ಹಣವಿರಿಸುವ ಕಪಾಟಿನಲ್ಲಿ ಶ್ರೀಯಂತ್ರ ಮತ್ತು ಅಡಿಕೆಯನ್ನು ಇರಿಸಿ ಇದರಿಂದ ಅನಗತ್ಯ ಖರ್ಚು ಇಲ್ಲವಾಗುತ್ತದೆ ಹಾಗೂ ಧನಾಭಿವೃದ್ಧಿಗೊಳ್ಳುತ್ತದೆ. ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಬೇರೆ ಬೇರೆ ಪ್ರಕಾರದ ಯಂತ್ರಗಳನ್ನು ಬಳಸಲಾಗುತ್ತದೆ. ಅಂತೆಯೇ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲು ಕೂಡ ಈ ಯಂತ್ರಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಆದರೆ ಶ್ರೀಯಂತ್ರಕ್ಕಿಂತ ಹೆಚ್ಚು ಪ್ರಭಾವಶಾಲಿಯಾದ ಮತ್ತೊಂದು ಯಂತ್ರವಿಲ್ಲ. ನಿಮ್ಮ ಮನೆಯ ಪೂಜಾ ಕೊಠಡಿಯಲ್ಲಿ ಈ ಯಂತ್ರವನ್ನು ಇರಿಸಿ. ನೀವು ಸರಿಯಾದ ಅನುಷ್ಠಾನಗಳನ್ನು ಅನುಸರಿಸಿದಲ್ಲಿ ಮನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿಯಾಗುವುದು ಖಂಡಿತ. ಗಣೇಶನ ಕೆಲವು ಚಿತ್ರಗಳಲ್ಲಿ ದಂತ ಬಲಗಡೆಯೂ ಕೆಲವಲ್ಲಿ ಎಡಗಡೆಯೂ ಇರುತ್ತದೆ. ಬಲಭಾಗದ ಕಡೆ ದಂತ ಇರುವ ಗಣೇಶನ ಎದುರು ಅಡಿಕೆ ಮತ್ತು ಲವಂಗವನ್ನು ಇರಿಸಿ ಪೂಜೆ ಸಲ್ಲಿಸುವ ಮೂಲಕ ಜೀವನದಲ್ಲಿ ಎದುರಾದ ತೊಂದರೆಯನ್ನು ನಿವಾರಿಸಲು ನೆರವು ಲಭಿಸುತ್ತದೆ. ಆದರೆ ಕೆಲವು ಸಮಯದಲ್ಲಿ ಈ ವಿಷಯಗಳನ್ನು ಅನುಸರಿಸುವಾಗ ಚಿಕ್ಕ ಪುಟ್ಟ ವಿಷಯಗಳನ್ನು ಅನುಸರಿಸಲು ಮರೆಯುತ್ತಾರೆ. ನಿತ್ಯದ ಪೂಜೆಗಳಲ್ಲಿ ಇವು ಅಗತ್ಯವಾಗಿವೆ. ಇವುಗಳಲ್ಲಿ ಪ್ರಮುಖವಾದುದನ್ನು ನಾವು ಸಂಗ್ರಹಿಸಿ ಇಲ್ಲಿ ನೀಡುತ್ತಿದ್ದೇವೆ. ಈ ವಿಷಯಗಳ ಬಗ್ಗೆ ಗಮನವಿರಲಿ. ತಿಲಕವನ್ನಿರಿಸಲು ಕೇವಲ ಉಂಗುರ ಬೆರಳನ್ನೇ ಬಳಸಬೇಕೇ ವಿನಃ ಬೇರೆ ಬೆರಳುಗಳನ್ನು ಬಳಸಬಾರದು. ಶಿವನಿಗೆ ಎಂದೂ ಅರಿಶಿನ ಅರ್ಪಿಸದಿರಿ. ಆರತಿ ಮುಗಿದ ಬಳಿಕ ದೀಪವನ್ನು ದೇವರ ವಿಗ್ರಹದ ಮುಂದೆ ಇರಿಸಲು ಮರೆಯದಿರಿ.
ಅಲ್ಲದೆ ಬೇರೆ ಸ್ಥಳದಲ್ಲಿಯೂ ಇರಿಸದಿರಿ. ಒಣಗಿದ ಹೂಗಳನ್ನು ಎಂದೂ ದೇವರಿಗೆ ಅರ್ಪಿಸಬೇಡಿ. ಗಣೇಶನಿಗೆ ಎಂದೂ ತುಳಸಿಯ ಎಲೆಗಳನ್ನು ಅರ್ಪಿಸಬೇಡಿ. ಸೂರ್ಯದೇವನಿಗೆ ಎಂದೂ ಬಿಲ್ವ ಪತ್ರೆಗಳನ್ನು ಅರ್ಪಿಸಲು ಹೋಗಬೇಡಿ. ಸೂರ್ಯಾಸ್ತದ ಬಳಿಕ ಎಂದಿಗೂ ಎಲೆ ಅಥವಾ ಹೂಗಳನ್ನು ಕೀಳಬೇಡಿ. ಸೂರ್ಯದೇವನಿಗೆ ಸಲ್ಲಿಸುವ ಪೂಜೆಯ ವೇಳೆ ನೀರು ಅರ್ಪಿಸಲು ಮರೆಯದಿರಿ. ಸಾಯಂಕಾಲದ ಪೂಜೆಯ ಬಳಿಕ ಪೂಜಾಗ್ರಹವನ್ನು ಪರದೆಯಿಂದ ಮುಚ್ಚಲು ಮರೆಯದಿರಿ. ಪೂಜೆಯ ಸಮಯದಲ್ಲಿ ವೀಳ್ಯದ ಎಲೆಗಳನ್ನು ಬಳಸಲು ಮರೆಯದಿರಿ. ಅಗರಬತ್ತಿ ಮನೆಯ ಪರಿಸರದಲ್ಲಿರುವ ದುಷ್ಟಶಕ್ತಿಗಳನ್ನು ದೂರ ಓಡಿಸಲು ಸುವಾಸನೆಯ ಅಗತ್ಯವಿದ್ದು, ಅಗರಬತ್ತಿಯ ಹೊಗೆಯಲ್ಲಿರುವ ಸುವಾಸನೆಯ ಮೂಲಕ ದೇವರಿಗೆ ನಿರ್ಮಲ ವಾತಾವರಣವನ್ನು ನಿರ್ಮಿಸಲು ನೆರವಾಗುತ್ತದೆ. ಈ ಪರಿಮಳ ಕೇವಲ ಪರಿಸರದಲ್ಲಿ ಸುವಾಸನೆ ಮೂಡಿಸುವುದು ಮಾತ್ರವಲ್ಲ, ಮನಸ್ಸನ್ನು ತಿಳಿಗೊಳಿಸಿ ಯಾವುದೇ ಋಣಾತ್ಮಕ ಯೋಚನೆಗಳನ್ನು ಬದಲಿಸುತ್ತದೆ. ಸಿಹಿ ವಸ್ತುಗಳು. ದೇವರಿಗೆ ಸಿಹಿ ಪದಾರ್ಥವನ್ನು ಅರ್ಪಿಸುವ ಮೂಲಕ ದೇವರ ಅನುಗ್ರಹವನ್ನು ಪಡೆಯಬಹುದು. ಇದಕ್ಕಾಗಿ ಮೋದಕ, ಲಡ್ಡು, ಬರ್ಫಿ ಅಥವಾ ಇತರೆ ಯಾವುದೇ ಸಿಹಿ ವಸ್ತುಗಳನ್ನು ಆಯ್ದುಕೊಳ್ಳಬಹುದು. ಇವು ಲಭ್ಯವಿಲ್ಲದ ಸಮಯದಲ್ಲಿ ಸಾದಾ ಸಕ್ಕರೆ ಅಥವಾ ಮಿಶ್ರಿಯನ್ನು ದೇವರಿಗೆ ಅರ್ಪಿಸುವ ಮೂಲಕ ಪೂಜೆಯನ್ನು ಸಂಪನ್ನಗೊಳಿಸಬಹುದು. ಪಂಚಾಮೃತ. ಆಯುರ್ವೇದ ಸೂಚಿಸಿರುವ 5 ವಸ್ತುಗಳನ್ನು ಬೆರೆಸಿ ಪಂಚಾಮೃತವನ್ನು ತಯಾರಿಸಲಾಗುತ್ತದೆ. ಇವೆಂದರೆ ಹಾಲು, ತುಪ್ಪ, ಮೊಸರು, ಜೇನು ಮತ್ತು ಸಕ್ಕರೆ. ಪಂಚಾಮೃತದಿಂದ ಗರ್ಭಗುಡಿಯಲ್ಲಿರುವ ವಿಗ್ರಹ ಅಥವಾ ಮನೆದೇವರ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಪುನೀತವಾಗಿಸಲಾಗುತ್ತದೆ. ವಿಗ್ರಹದಿಂದ ಸೋರಿದ ಈ ದ್ರವವನ್ನು ಸಂಗ್ರಹಿಸಿ ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ವಿತರಿಸಲಾಗುತ್ತದೆ. ಈ ಪಂಚಾಮೃತವನ್ನು ಸೇವಿಸುವುದರಿಂದ ಹಲವಾರು ಆರೋಗ್ಯಕರ ಲಾಭಗಳು ಕೂಡ ಇವೆ. ದೀವಿಗೆ. ಯಾವುದೇ ಪೂಜೆಯಲ್ಲಿ ಅಗತ್ಯವಾಗಿ ಬಳಸಬೇಕಾದ ಪರಿಕರವೆಂದರೆ ದೀಪ ಅಥವಾ ದೀವಟಿಗೆ ಅಥವಾ ದೀವಿಗೆ. ದೀವಿಗೆ ಉಪಯೋಗಿಸುವ ಒಂದೇ ಒಂದು ಉದ್ದೇಶವೆಂದರೆ ಇದರ ಬೆಳಕು ಸದಾ ಮನೆಯನ್ನು ಬೆಳಗುತ್ತಿರಬೇಕು. ಈ ಬೆಳಕು ಜ್ಞಾನ, ಪ್ರಜ್ಞೆ, ನಿರ್ಮಲತೆ ಹಾಗೂ ದಿವ್ಯತೆಯ ಸಂಕೇತವಾಗಿದ್ದು ಪ್ರತಿಯೊಬ್ಬರೂ ಇದನ್ನು ತಪ್ಪದೇ ಅರಿತಿರಬೇಕು. ಇದೇ ಕಾರಣಕ್ಕೆ ದೀಪದ ಬೆಳಕು ಸದಾ ಮನೆಯಲ್ಲಿ ಬೆಳಗುತ್ತಾ ಇರುವಂತೆ ಎಂದಿಗೂ ಎಣ್ಣೆ ಕಡಿಮೆಯಾಗದಂತೆ ನೋಡಿಕೊಳ್ಳುವುದು ಗೃಹಿಣಿಯ ಕರ್ತವ್ಯವೂ ಆಗಿದೆ. ನನ್ನ ಆತ್ಮೀಯರೇ, ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.